नमस्ते गेळेयरे, एष्टु संतोष आगुत्ते। सुंदर संजे नोडि, मुंबई अति सुंदर वातावरण, राष्ट्रकूटरु इल्लि राज्य आळिदरु। इल्लिन कन्हेरी गुहेगळल्लि, एलिफेंटा गुहेगळल्लि अवर मुद्रेगळ छाप मूडिदे। सताश्रय पुलिकेशि कूड ई द्वीपगळल्लि ओडाडिदारे। ಭಾಷಾವಾರು ಪ್ರಾಂತ್ಯಗಳ ರಚನೆ ನಮ್ಮ ದೇಶವನ್ನು ವಿಭಜಿಸಿದ್ರೆ ಅದನ್ನ ಸೀರಿಯಸ್ ಆಗಿ ತಗೊಂಡು ಭಾಷಾ ದ್ವೇಷಗಳ ಹಾವಳಿ ನಮ್ಮ ದೇಶನ ನುಚ್ಚು ನೂರು ಮಾಡಿತು। ಎಲ್ಲ ಭಾರತ ದೇಶ ಅನ್ನುವ ಫೀಲಿಂಗ್ ನಮಗೆ ಯಾಕೆ ಬರಬೇಕು, ಯಾವಾಗಲೂ ಬರಬೇಕು। ಭಾಷೆ ಪ್ರೀತಿ ತುಂಬಾ ಒಳ್ಳೆದು, ಆದರೆ ಪರಭಾಷಾ ದ್ವೇಷ ತುಂಬಾ ಕೆಟ್ಟದು। धर्म प्रीति तुम्बा ಒಳ್ಳೆದು, ಪರಧರ್ಮ ದ್ವೇಷ ತುಂಬಾ ಕೆಟ್ಟದು। ಅನ್ಯಾಯನ ನಮ್ಮ ಧರ್ಮ ಆಗಲಿ ಪರಧರ್ಮ ಆಗಲಿ ದ್ವೇಷಿಸಲೇಬೇಕು, ನಮ್ಮ ಭಾಷೆ ಆಗಲಿ ಪರಭಾಷೆ ಆಗಲಿ ನಾವು ದೂರ ಇಡಲೇಬೇಕು। ಅನ್ಯಾಯನ ದೂರ ಇಟ್ಟಷ್ಟು ನ್ಯಾಯ ಆವರಿಸಿಕೊಳ್ಳುತ್ತೆ, ಅಸತ್ಯವನ್ನ ದೂರ ಇಳಿಸಿದಷ್ಟು ಸತ್ಯ ಆವರಿಸಿಕೊಳ್ಳುತ್ತೆ। ಅಕ್ಕಿಯಲ್ಲಿ ಕಲ್ಲು ತೆಗೆದಷ್ಟು ಅಕ್ಕಿ ಶುದ್ಧವಾಗುತ್ತೆ। ಪ್ರತಿನಿತ್ಯ ಅಮ್ಮ ಅಕ್ಕಿ ಆರಿಸುವಾಗ ನಮಗೆ ಕಲಸೋ ವಿದ್ಯೆನೇ ನಮ್ಮಲ್ಲಿರೋ ಕಲ್ಲಿನಂತ ಕೆಡಕುಗಳನ್ನು ದೂರ ಇಡುವಂತ। ಅಹೋರಾತ್ರ ಯುದ್ಧಕ್ಕೆ ಸಿದ್ಧನಾಗಿ ಒಬ್ಬಂಟಿ ಹೋರಾಟ ಮಾಡಿದ್ದು ಅಹೋರಾತ್ರನ ಇಚ್ಛೆಯಿಂದಲ್ಲ, ಪ್ರಕೃತಿ ಎಳಕೊಂಬಂತು। ಪ್ರಕೃತಿ ಸಹಜವಾದ ಅಹೋರಾತ್ರನ ಗುಣ ಅನ್ಯಾಯವನ್ನು ಎದುರಿಸೋದು, ಅನ್ಯಾಯದ ವಿರುದ್ಧ ಒಂದು ಬರಹ ಬರೆದ। ಕಾಲ್ ಕೆರ್ಕೊಂಡು ಬಂದ್ರು ಕತ್ತೆಗಳು, ಹೆಣ್ಣ ನಿಂದನೆ ಮಾಡಿದ್ರು। ಅಹೋರಾತ್ರನ ಮಗಳ ಹಣೆಯ ಮೇಲೆ ಚಪ್ಪಲಿಯನ್ನಿಟ್ಟು ನಗಾಡಿದ್ರು। ಜಾಕ್ ಮಂಜ ಹೇಳಿದ, ಇದು ಹೋರಾಟಗಾರರಿಗೆ ಸಹಜ, ನಿಮ್ಮ ಅಪ್ಪ ಬರ್ಕೊಟ್ಟಿದ್ದಾನೆ ಅಹೋರಾತ್ರ ಹೋರಾಟಗಾರ ಅಂತ। ಹೋರಾಟಗಾರ ಮಾಡಿದ್ದು ಸಹಿಸ್ಕೋಬೇಕು ಮಗಳನ್ನಂದ್ರೆ ಅಂತಂದ ಅವತ್ತು। ನೀನೆಷ್ಟು ಸಹಿಸ್ಕೊಂಡಿದ್ದೀಯೋ ಲೈಫ್ ಅಲ್ಲಿ, ಇವತ್ತು ಆ ಚಪ್ಪಲಿನೇ ನಿಮ್ಮನ್ನ ಆಟಾಡಿಸ್ತಾ ಇದೆ। ಆ ಮಗುವಿನ ಹಣೆ ಮೇಲಿಟ್ಟ ಚಪ್ಪಲಿ ನಿಮ್ಮನ್ನೆಲ್ಲ ಸುತ್ತಾಡಿಸ್ತಾ ಇದೆ। ಏ, ನಾಯಿ ಕಚ್ಚಿದ್ರೆ ಔಷಧಿ ಇದೆ, ಚಪ್ಪಲಿ ಕಚ್ಚಿದ್ರೆ ಔಷಧಿ ಇಲ್ಲ ಗೊತ್ತಾ ನಿಮಗೆ? ಹಣೆ ಮೇಲೆ ಚಪ್ಪಲಿ ಇಡ್ತಿರನೋ? ಏ ಕುಮಾರಿ, ಮದುವೆ ಕೂಡ ಆಗಿರಲಿಲ್ಲ ಮಗು, ಕುಮಾರಿ ಅಂದ್ರೆ ದೇವತೆಗೆ ಸಮಾನನೋ? ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ, ಶ್ರೀದೇವಿ, ಭೂದೇವಿ, ಪರ್ವತವರ್ಧಿನಿ, ಹೆಣ್ಣು ಮಕ್ಕಳ ಹಣೆ ಮೇಲೆ ಚಪ್ಪಲಿ ಇಟ್ಟು ನಮಗೆ ಗೊತ್ತಿಲ್ಲ ಅಂತ ಬಚ್ಚಿಟ್ಕೋತಿರನ? ಚಪ್ಪಲಿ ಇಟ್ಟಾಡಿಸ್ತಾ ಇದೆ ಚಕ್ರತರ ನಿಮ್ಮಗಳನ್ನೆಲ್ಲ, ನಮಗೆ ಗೊತ್ತಿಲ್ಲ ನಮ್ಮ ಅಭಿಮಾನಿಗಳು ಮಾಡಿದ್ದು। ನಾಚಿಕ್ ಗೆಟ್ಟವರೇ ಅನುಭವಿಸ್ತಾ ಇದ್ರಲ್ಲ ಇವಾಗ, ನಿಮಗೆ ಹೆಣ್ಮಕ್ಳು ಇಲ್ವಾ? ಯಾಕೆ ಹಿಂಗೆ ಕರ್ನಾಟಕದ ಹೆಣ್ಮಕ್ಳನ್ನ ಗೋಳು ಹೊಯ್ಕೊಂಡ್ರಿ? ಒಬ್ಬ ಕಿರು ಕಲಾವಿದ ಅಂತ ನೋಡದೆ ಅವನ ಮೇಲೆ ಚೂ ಬಿಟ್ರಲ್ಲ ನಿಮ್ಮ ಹೆಣ್ಣ ನಿಂದಕ ನಾಯಿಗಳನ್ನ? ಆ ವ್ಯಕ್ತಿ ಸತ್ಯ ಹೋಗ್ಬಿಟ್ನಲ್ಲ ಹುಡುಗ ಪಾಪ, ಮಾನಸಿಕವಾದ ಆಘಾತ। ಎಲ್ಲರೂ ಅಹೋರಾತ್ರಂತರ ಸ್ಟ್ರಾಂಗ್ ಇರಲ್ವೋ, ಅವಮಾನಗಳಿಗೆ ಸಹಿಸಿಕೊಳ್ಳೋ ಶಕ್ತಿ ಬೇಕು, ಅದು ಪ್ರಾಕ್ಟೀಸ್ ಬೇಕು। ಇನ್ನೆಷ್ಟು ಅವಮಾನ ಮಾಡ್ತೀರಾ ಮಾಡ್ರಿ, ಆದರೆ ನಿಮ್ಮೆಲ್ಲ ಅವಮಾನಗಳನ್ನು ಅವರಾತ್ರ ಸಹಿಸ್ಕೊಂಡಾದರೆ ನೀವು ಅವರಾತ್ರ ಬಾಡಿಗೆ ಮನೆ, ಅವರಾತ್ರನಿಗೆ ಏನೂ ಸಿಗಲಿಲ್ಲ, ಅವನದು ಒಂದು ಲಗಾಮೆ ಸಿಗಲಿಲ್ಲ, ಅವನ ಜುಟ್ಟು ಸಿಗಲಿಲ್ಲ, ಮೈಗೆ ಎಣ್ಣೆ ಹಚ್ಕೊಂಡಿದ್ದಾನೆ, ಅವನ ಗ್ರಿಪ್ಗೆ ಸಿಗಲಿಲ್ಲ, ಕಡೆಗೆ ನೀವು ಮಾಡಿದ್ದೇನೋ? ಅಹೋರಾತ್ರ ಪ್ರವೃತ್ತಿಯಾಗಿ ಭಗವಂತನ ಅಧ್ಯಯನಕ್ಕೆ ಬಳಸ್ಕೊಂಡ ಶ್ರೀಯಂತ್ರ, ಶ್ರೀಯಂತ್ರವನ್ನು ಆಡ್ಕೊಂಡ್ರಿ। ದೇವರೇನೋ ಮಾಡ್ತಾರೆ ಅವರ ಹತ್ರ ಮೇಲೆ ತೋರಿಸಿರೋ ನಿಮ್ಮ ಅಯೋಗ್ಯತನವನ್ನ ದೇವರ ಕಡೆಗೆ ತಿರುಗಿದ್ರೆ ಯಾವನ ಇವನೆದ್ದರೆ ಯಾರು ಹೊಣೆ ಪರಶಿವನಿಗೆ ಜಾಗರಣೆ ಅಂತ ಹೇಳಿದ ಕೋಟಿಗೊಬ್ಬನ ಕತೆ ಹೇಳ್ತೀನಿ ಕೇಳಿ। ಕೋಟಿಗೊಬ್ಬನ ಬಗ್ಗೆ, ಕೋಟಿಗೊಬ್ಬ ವಿಚಾರದ ಬಗ್ಗೆ ಬರೆದಾಗ ಕೆಲವರು ಡಮ್ಮಿ ವಿಷ್ಣುವರ್ಧನ ಅಭಿಮಾನಿಗಳು ಏಯ್ ನಮ್ಮ ಪಿಕ್ಚರ್ ಹೆಸರು ಹೇಳ್ಬೇಡ ಅಂತ ಹೇಳಿದ್ರು। ಕೋಟಿಗೊಬ್ಬ ಮೂರು ವಿಷ್ಣುವರ್ಧನ್ ಪಿಕ್ಚರ್ಗೆ ಕಳಂಕ ತಂದವರು ಇವರು, ನೀವು ಅವ್ರನ್ನ ನೀವು ಹೀರೋಗಳಾದ್ರೆ ಶೆಂಟರ್ ಆಗ್ತಿದ್ರೆ ಅವ್ರನ್ನ ಕೇಳಬೇಕಾಯ್ತು। ಅವ್ರ ಹತ್ರ ಆ ಹೆಸರಿನ ಪವಿತ್ರತೆಗೋಸ್ಕರ ಓಡಾಡಿದವನು, ಇವನಿಗೆ ಮಾತಾಡಿದ್ರಿ ಯಾರಿಗೂ ಅಂಜಲಿಲ್ಲ, ಡೈರೆಕ್ಟ್ ಆಗಿ ಕೂತ್ಕೊಂಡ್ರು, ನಿಮಗಿಂತ ಹೆಚ್ಚು ವಿಷ್ಣುವರ್ಧನ್ ಬಗ್ಗೆ ತಿಳ್ಕೊಂಡಿದ್ದಾನೆ ಅಹೋರಾತ್ರ।
ಇವತ್ತು ಕೋಟಿಗೊಬ್ಬ ದೇಶದಲ್ಲೇ ಅಲ್ಲ ವಿಶ್ವದಲ್ಲೇ ಕೋಟಿಗೊಬ್ಬ ಮೂರು ನಮ್ಮ ಮಾನ ಹರಾಜಾಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಒತ್ತಿ ಕೋಟಿಗೊಬ್ಬ ತ್ರೀ ಟೀಸರ್ ಡಿಲೀಟ್ ಅಂತ ಒತ್ತಿ ಯಾಕೆ ಡಿಲೀಟ್ ಆಯ್ತು ಪ್ರೊಡ್ಯೂಸರ್ಗೂ ಗೊತ್ತಾಗದೆ ಯಾಕೆ ಡಿಲೀಟ್ ಆಯ್ತು ಕೋಟಿಗೊಬ್ಬ ತ್ರೀ ಚಾರ್ಜ್ಡ್ ಫಾರ್ ಫೋರ್ಜರಿ ಅಂತ ಒತ್ತಿ ಕಲರ್ ಕಲರ್ ಆಚೆ ಬರುತ್ತೆ ಕರ್ನಾಟಕ ಮೀಡಿಯಾಗಳು ಯಾವುದು ಹೇಳ್ತಿಲ್ಲ ಹೇಳ್ತಿಲ್ಲ ಈ ವಿಚಾರ ಇವತ್ತು ಹೇಳ್ತೀನಿ ಕೇಳಿ ಆ ಕತೆ 2019 ಅಕ್ಟೋಬರ್ ತಿಂಗಳಲ್ಲಿ ಶೂಟ್ ಮಾಡಕ್ಕೆ ಹಾಲೆಂಡ್ ಗೆ ಹೋಗ್ತಾರೆ ಕೋಟಿಗೊಬ್ಬ ಇವನು ಹಣೆ ಮೇಲೆ ಚಪ್ಪಲಿ ಇಟ್ಟವರ ಒಡೆಯ ನನಗೆ ಗೊತ್ತಿಲ್ಲ ಅನ್ನೋದಾದ್ರೆ ಚಪ್ಪಲಿ ತೆಗೆಸಬೇಕಾಗಿತ್ತು ಇವತ್ತಿಗೂ ಹಂಗೆ ಇತ್ತು ಕಡೆಗೆ ನಾವೇ ಫೇಸ್ಬುಕ್ ಹೇಳಿ ತೆಗೆಸಿದ್ದು ಅದರ ದಾಖಲೆಗಳಿದೆ ವಿಡಿಯೋ ಇದೆ ಕರ್ನಾಟಕದ ಒಂದು ಮಿಲಿಯನ್ ಗೂ ಹೆಚ್ಚು ಜನ ನೋಡಿದ್ದಾರೆ ಅದನ್ನ ಅವತ್ತೇನಾಗಿತ್ತು ಇವತ್ತು ಹಣೆ ಮೇಲೆ ಚಪ್ಪಲಿಗಿಂತ ಜಾಸ್ತಿ ಆಗೋಗಿದೆ ನಿಮ್ದು ಪರಿಸ್ಥಿತಿ 88.9 ಲಕ್ಷ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 89 ಲಕ್ಷ ಇವರು ಪೋಲೆಂಡ್ ಅಲ್ಲಿ ಶೂಟಿಂಗ್ ಗೆ ಬಳಸಿಕೊಂಡು ಅವರನ್ನ ಬಿಲ್ಲು ಡಮ್ಮಿ ಚೆಕ್ ಕೊಟ್ಟುಬಿಟ್ಟು ಫೋರ್ಜ್ಡ್ ಪೀಪಲ್ ಎಲ್ಲ ಕೊಟ್ಟುಬಿಟ್ಟು ಬಂದು ಮೋಸ ಮಾಡ್ತಾರೆ ಅವರು ಸುಮ್ಮನೆ ಬಿಡ್ತಾರ ಇಂಡಿಯನ್ ಅಂಬೇಸಿಗೆ ಹೋಗಿ ಹೇಳಿದ್ರು ನಿಮ್ಮ ದೇಶದವರು ಮೋಸ ಮಾಡಿದ್ದಾರೆ ಅಂತ ಇಂಡಿಯನ್ ಅಂಬೇಸಿ ಲೀಡರ್ಶಿಪ್ ತಗೊಂಡು ಬಾಂಬೆ ಕೋರ್ಟ್ ಅಲ್ಲಿ ಹೋರಾಡ್ತು 2 ವರ್ಷ ಸತತ ಹೋರಾಟ ಆ ನ್ಯೂಸ್ ನೋಡಿ ನಿಮ್ಗೆ ಗೊತ್ತಾಗತ್ತೆ ಈಗ ಬಾಂಬೆ ಕೋರ್ಟ್ ಹೇಳಿದೆ ಕೋಟಿಗೊಬ್ಬ ಮೂರು ನಿಲ್ಲಿಸಲಾಗಿದೆ ಸಸ್ಪೆಂಡ್ ಮಾಡಲಾಗಿದೆ ಆ ಅಮೌಂಟ್ ಎಲ್ಲ ಸೆಟಲ್ ಆಗೋವರೆಗೂ ಐರನ್ ಲೆಗ್ ಐರನ್ ಲೆಗ್ ನೀನು ಎಲ್ಲಿ ಕಾಲಿಟ್ರೆ ಅಲ್ಲಿ ಐರನ್ ಲೆಗ್ ಹೆಣ್ಣು ಮಕ್ಕಳ ಮೇಲ ನಿಂದು ರಾಮ ಸೀತೆಗೋಸ್ಕರ ಯುದ್ಧ ಮಾಡಿದ್ದು ಅಹೋರಾತ್ರ ಮಗಳ ಒಂದು ಮರ್ಯಾದೆಗೋಸ್ಕರ ಈ ಹೋರಾಟ ಮಾತೆತ್ತಿದ್ರೆ ಪರ್ಸನಲ್ ಫೈಟ್ ಅಂತೀರಾ ಮಗಳ ವಿಚಾರಕ್ಕೆ ಬಂದ್ರು ಪರ್ಸನಲ್ ಫೈಟ್ ಮಾಡಬಾರ್ದೇನ ಏಯ್ ವೀರ ವೀರರ ಬದುಕು ಬದುಕಬೇಕು ನಾವು ಏನ ಉತ್ತರ ಹೇಳ್ತೀಯಾ ಏಯ್ ಚಕ್ರವರ್ತಿ ಚಂದ್ರಚೂಡ ಏನ ಹೇಳ್ತೀಯ ಅದಕ್ಕೆ ಇವಾಗ ಅವರು ಪೋಲೆಂಡ್ ಅಲ್ಲಿ ಹೇಳ್ತಾ ಇರಂತೆ ಭಾರತ ದೇಶದಿಂದ ಯಾವ ಪಿಕ್ಚರ್ ಅವರು ಬಂದ್ರು ನಂಬೇಡಿ ಅಂತ ಚಲನಚಿತ್ರ ಅಕಾಡೆಮಿ ಏನ್ ಹೇಳುತ್ತೆ ಇದಕ್ಕೆ ಮರ್ಯಾದೆ ಕಳ್ಕೊಂಡ್ರ ಚಿಕ್ಕಮಂಗ್ಳೂರ್ಗೂ ಸೇರಿಸಲ್ಲ ನಿಮ್ಮನ್ನ ಚಲನಚಿತ್ರ ಮಂಡಳಿ ಯಾವ ಚಿತ್ರದವ್ರನ್ನ ಯಾಕೆಂದ್ರೆ ಅಲ್ಲೋಗ್ಬಿಟ್ಟು ಅಲ್ಲಿ ಒಂದು ಇಕ್ಬಿಟ್ಟು ಬಂದಿದ್ದಾರೆ ಅಲ್ಲೊಬ್ಬ ಕಾಫಿ ಎಸ್ಟೇಟ್ ಅಲ್ಲಿ ವಾರಸುದಾರ ಶೂಟಿಂಗ್ ಹೋಗ್ಬಿಟ್ಟು ಅವ್ರದೊಂದು 1 ಕೋಟಿ ನಾಮ ಇಟ್ಟು ಬಂದಿದ್ದಾರೆ ಅದು ಕೋರ್ಟ್ ಅಲ್ಲಿದೆ ಎರಡಾಯ್ತಾ ಮೂರನೇದು ರನ್ನಾ ಪಿಕ್ಚರ್ ಅಲ್ಲಿ ತುಂಬಾ ಅಣ್ಣಯ್ಯ ಪ್ರೊಡ್ಯೂಸರ್ ಎಂತ ಒಳ್ಳೆ ಪ್ರೊಡ್ಯೂಸರ್ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಪಿಕ್ಚರ್ ಮಾಡೋರು ಅವ್ರಿಗೆಲ್ಲ ಗೊತ್ತು ಪಿಕ್ಚರ್ ಮೂಲಗಳೆಲ್ಲ ವಯಸ್ಸಾಗೋಗಿತ್ತು ನಾವು ಹೇಳದವ್ರನ್ನೇ ಹಾಕೋಬೇಕು ನಮ್ಮ ಟೀಮೇ ಹಾಕೋಬೇಕು ಅಂತ ಜೋರ್ ಮಾಡಿ 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 ಅದು ಕೋರ್ಟ್ ಕೇಸ್ ಹಾಕದಂಗೂ ಮಾಡಿಬಿಟ್ಟು ಅಲ್ಲಿ ಆ ಮನುಷ್ಯ ಎಲ್ಲವನ್ನೂ ಕಳ್ಕೊಂಡು ಮಾಡಿಬಿಟ್ರಲ್ಲ ನಾ ಕತೆ ಟೈಮ್ ಬಂದಾಗೆಲ್ಲ ಹೇಳ್ತೀನಿ ಹೆಬ್ಬುಲಿ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಇವತ್ತು ರೋಡ್ಗೆ ಬಂದಿದೆ ಆ ಬ್ಯಾಂಕ್ ಅಲ್ಲಿ ಹಣ ಇಟ್ಟವರೆಲ್ಲ ಇವತ್ತು ರೋಡ್ಗೆ ಬಂದಿದ್ದಾರೆ ಹೆಬ್ಬುಲಿಗೆ 100 ಕೋಟಿ ಅಂತ ತೋರಿಸಿದ್ದಾರೆ ಇದಕ್ಕೆಲ್ಲ ಯಾರು ಹೊಣೆ ಇವನೆದ್ದರೆ ಯಾರು ಹೊಣೆ ಪರಶಿವನಿಗೆ ಜಾಗರಣೆ ಅಂತ ಹೇಳಿದ್ಯಲ್ಲೋ ಯಾರಿಗೆ ಜಾಗರಣೆ ಇವಾಗ ಬಿಟ್ಟಿ ಸಿಕ್ಕಿದ್ನೇನು ಅವ್ರ ಹತ್ರನೆಲ್ಲ ಕರ್ನಾಟಕದ ಯಾವ ಹೆಣ್ಣು ಮಗಳ ತಂಟೆಗೆ ಬಂದ್ರು ನಿನಗೆ ಗ್ರಹಚಾರ ಬಿಡಿಸ್ಬಿಡ್ತೀನಿ ಸಂವಿಧಾನದ ಮುಖಾಂತರ ನಮ್ಮ ಸಂವಿಧಾನದ ಮುಖಾಂತರ ಸ್ತ್ರೀ ರಕ್ಷೆಯ ಸಂವಿಧಾನದ ಮುಖಾಂತರ ಭಾರತದ ಅತ್ಯಂತ ಪವಿತ್ರ ಮಹಿಳಾ ರಕ್ಷಣೆಯ ಸಂವಿಧಾನದ ಮುಖಾಂತರ ಅಬಲೆಯರ ರಕ್ಷಣೆಯ ಸಂವಿಧಾನದ ಮುಖಾಂತರ ಶೋಷಿತರ ರಕ್ಷಣೆಯ ಸಂವಿಧಾನದ ಮುಖಾಂತರ ಶೋಷಣೆಗೊಳದಾದವರ ಪರವಾದ ಸಂವಿಧಾನದ ಮುಖಾಂತರ 2000 ವರ್ಷದ ಶೋಷಣೆಗೆ ಲಿಪಿ ಬರೀತಲ್ಲೋ ಸಂವಿಧಾನ ಅದರ ಮುಖಾಂತರ ನಿಮ್ಮನ್ನ ಆಟ ಆಡಿಸ್ತೀನಿ ಸಂವಿಧಾನ ಈ ಮಾತಾಡೋ ಹಕ್ಕು ಕೊಟ್ಟಿದೆ ನನಗೆ
ಹೊಡಿರಿ ನೀವು ಕಂಪ್ಯೂಟರ್ ಅಲ್ಲಿ. ಕೋಟಿಗೊಬ್ಬ ಮೂರು ಟೀಸರ್ ಡಿಲೀಟೆಡ್ ಅಂತ ಹೊಡಿರಿ, ಯಾಕೆ ಡಿಲೀಟ್ ಆಯ್ತು ಅಂತ ಗೊತ್ತಾಗುತ್ತೆ. ಕೋಟಿಗೊಬ್ಬ ಮೂರು ಚಾರ್ಜ್ಡ್ ಫಾರ್ ಫೋರ್ಜರಿ ಅಂತ ಹಾಕಿ, ಫೋರ್ಜರಿ ಗೊತ್ತಾಗುತ್ತೆ ಎಲ್ಲಿಂದ ಬಂತು. ಇದನ್ನ ಯಾಕೆ ಕರ್ನಾಟಕ ನ್ಯೂಸ್ ಪ್ರೊಡ್ಯೂಸ್ ಮಾಡ್ತಿಲ್ಲ, ಯಾಕೆ ನ್ಯೂಸ್ ಅವ್ರಿಗೆ ಗೊತ್ತಿಲ್ವಾ ಇದು? ಯಾಕೆಂದ್ರೆ ಅಹೋರಾತ್ರನ ಮೇಲೆ ಮಾರಣಾಂತಿಕ ಹಲ್ಲೆ ಆದಾಗಲೂ ಯಾವ ನ್ಯೂಸ್ ಅವನು ಹೇಳಲಿಲ್ಲ. ನಾವು ಗ್ರೇಟ್ ನಮ್ಮ ಟಿಆರ್ಪಿ ಅಂತ ಹೇಳ್ಕೊಂಡು ಓಡೋ ಯಾವ ನ್ಯೂಸ್ ಅವನು ಹೇಳಲಿಲ್ಲ. ಎಲ್ಲ ಸೋಷಿಯಲ್ ಮೀಡಿಯಾದ ಮೆಹನತಿಗಳೇ ಶೇರ್ ಮಾಡಿದ್ರು. ಸೋಷಿಯಲ್ ಮೀಡಿಯಾ ರಾಜ್ಯ ಆಳತ್ತೆ ನೋಡಿ, ಆವಾಗ ಗೊತ್ತಾಗುತ್ತೆ ಎಲ್ಲೋಗಿತ್ತ ಗಂಡಸಗೀರಿ. ಅವರ ಆತರನ ಮೇಲೆ ಅಟ್ಯಾಕ್ ಆದಾಗ ಮಗು ಹುಟ್ಟಿದ್ರೆ ಹಾಕ್ತಾರೆ, ಮಗುಗೆ ಹೆಸರಿಟ್ರೆ ಹಾಕ್ತಾರೆ, ಮಗು ಬಾಳೆಹಣ್ಣು ತಿಂದ್ರೆ ಹಾಕ್ತೀರಿ, ಅನ್ಯಾಯ ನಡೆದ್ರೆ ಆಗಲ್ಲ. ನಮಗ್ ದೇವರಿದ್ದಾರ ನೋಡು, ಕಡೆಗೆ ಇವ್ರ ದೇವ್ರ ತಂಟೆಗೆ ಬಂದ್ರ ಶ್ರೀಯಂತ್ರನ ಆಡ್ಕೊಂಡ್ರಲ್ಲ. ಶ್ರೀಯಂತ್ರನ ಎಲ್ಲ ಒಂದ್ ಕಡೆ ತೋರಿಸ್ಬಿಡಿ. ಅಹೋರಾತ್ರ ಅಹೋರಾತ್ರನ ಮಕ್ಕಳ ಫೋಟೋಗೆ ಬೆಲೆ ಕಟ್ಟು ಮಾರ್ತೀವಿ ಅಂದ ಗಣ ಇದು. ಗಣ ಅನ್ನಕ್ಕೆ ಅಸಹ್ಯ ಆಗತ್ತೆ. ಷಂಡ ಚಟನಟ ಭಟ್ರು ಎಲ್ಲಿ ತೋರಿಸ್ಬಿಡಿ ಶ್ರೀಯಂತ್ರಕ್ಕೆ ಬೆಲೆ ಹಾಕಿರೋದು. ದೇವ್ರ ಮೇಲೆ ಆಡ್ಕೊಂಡ್ರ ನೀವು? ಏಯ್, ಶ್ರೀಯಂತ್ರನ ಪ್ರೀತಿಯಿಂದ ಮಾಡಿದೀನ, ನಾನು ಪ್ರೀತಿಯಿಂದ ಮಾಡಿದ್ದೀನಿ, ಶ್ರೀಯಂತ್ರನ ಅನುಭವಿಸ್ತೀನಿ ಸುಖ, ಅದನ್ನ ಮಾಡೋದ್ರಲ್ಲೇ ಒಂದು ಸುಖ ಕಣ. ತಪಸ್ಸದು ಆ ದೇವಿನ ಮಾಡ್ಕೊಂಡ್ರ ನೀವು? ನೋಡಿ ಹೆಂಗ್ ಬೀಳ್ತಾ ಇದೆ. ದಿನಕ್ಕೊಂದು ಕತೆನ. ವರ್ಲ್ಡ್ ಗ್ರ್ಯಾಂಡ್ ಮಾಸ್ಟರ್ ಪೂರಾ ವಿಶ್ವದಲ್ಲಿ ಸುದ್ದಿಯಾಗಿದೆ. ಭಾರತದಲ್ಲಿ ಮೂರು ಜನ ಮೋಸ ಮಾಡಿ ಗೆಲ್ಲಲು ಪ್ರಯತ್ನ ಪಟ್ಟು ಒಬ್ಬ ಮೋಸ ಮಾಡಿ ಗೆದ್ದು ಸಾರಿ ಹೇಳಿ ಇನ್ನಿಬ್ಬರು ಮೋಸ ಮಾಡಲು ಹೋಗಿ 58 ಮೂವ್ ಅಂತ ಯೋಗ್ಯತೆ ಆದ್ರೂ ಇದೆಯಾ 58 ಮೂವ್? ಹೆಣ್ಣು ಮಕ್ಕಳ ತಂಟೆಗೆ ಬರ್ತೀರನ್ನ ಹೇಡಿ ನಾ ಮರ್ದ್ರ ನಾಚಿಕೆ ಆಗೋದಿಲ್ಲ. ಗಂಡು ನಿಂತಿದ್ದಾನಿಲ್ಲೆ, ಇವನ ಬಗ್ಗೆ ನೀವು ತೋರಿಸಬೇಕಾಗಿತ್ತ. ಇವನ ಮೇಲೆ ಅಟ್ಯಾಕ್ ಮಾಡಕ್ ಬಿಟ್ಟು ಮತ್ತೆ ಅವನನ್ನೇ ಮಣ್ಣು ಪಾಲು ಮಾಡಿದ್ರ ಪಾಪ. ಅವನು ನೀವ್ ಹೇಳಿದ್ದಕ್ಕೆ ಬಂದಿದ್ದಾನೆ ಅಟ್ಯಾಕ್ ಮಾಡಕ್ಕೆ, ನವೀನ್ ಗೌಡ. ಇವಾಗ ಅವನನ್ನೇ ಆಚೆ ಬಿಟ್ರ ಪಾಪ, ಸುಡಲ್ಲ ನಿಮ್ಮನ್ನ. 89 ಲಕ್ಷ ವಿದೇಶದಲ್ಲಿ ಮೋಸ ಮಾಡಿ ಬರ್ತೀರಾ. ಕರ್ನಾಟಕಕ್ಕೆ ಮರ್ಯಾದೆ ಹೋಗೋದು ಬಿಡಿ, ಬೋರ ಭಾರತ ದೇಶಕ್ಕೆ ಮರ್ಯಾದೆ ಹೋಯ್ತು. ಬೇರೆ ಪಿಕ್ಚರ್ ಅವರು ಹೋದ್ರೆ ಅವ್ರಿಗೆ ಏನ್ ಮರ್ಯಾದೆ ಸಿಗತ್ತಲ್ಲಿ? ಯೋಗ್ಯತೆ ಇದ್ರೆ ಬಾರ್ಗೇನ್ ಮಾಡಿ ಸೆಟ್ಲ್ ಮಾಡಿ ಬರಬೇಕು. ಇಲ್ಲಿಂದ ಮತ್ತೆ ಇನ್ಫ್ಲೂಯೆನ್ಸ್ ರೌಡಿಸಂ ಬೇರೆ ದೇಶಗಳಲ್ಲಿ ಯೂಸ್ ಮಾಡ್ತೀರಾ ನೀವು? ಹೈಕೋರ್ಟ್ ಮುಂಬೈ ಕೋರ್ಟ್ ಒಳ್ಳೆ ಪೂಜೆ ಮಾಡ್ತಾ? ನ್ಯೂಸ್ ನೋಡ್ರ, ಕರ್ನಾಟಕದ ನ್ಯೂಸ್ಗಳಂತೂ ಇಂಥದ್ದೆಲ್ಲ ಏನು, ಯಾಕೆ ನಡೆಯೋದು ನಡೀತಾ ಇಲ್ಲಲ್ಲ. ಏಯ್ ಬದುಕರೇ ಬದುಕರು, ಯಾವ ನ್ಯೂಸ್ ಚಾನಲ್ ಅಹೋರಾತ್ರನಿಗೆ ಪರ್ಸನಲ್ ಅಟ್ಯಾಕ್ ಆದಾಗ ಏನಾಗಿತ್ತು ನಿಮ್ದು? ಓಕೆ ಓಕೆ, ಅದು ಪರ್ಸನಲ್ ದೇಶಕ್ಕೋಸ್ಕರ ಅಹೋರಾತ್ರ ಜೂಜ್ಗೋಸ್ಕರ, ಯಾಕಂದ್ರೆ ನೀವೇ ಜೂಜ್ ಆಡ್ ಹಾಕೊಂಡು ತಿರುಗ್ತಾ ಇದ್ರಿ, ಎಲ್ಲೋ ಅಲ್ಲಿ ಪಾಪ ಪ್ರಜ್ಞೆ ಕಾಡ್ತಾ ಇರತ್ತೆ ಅನ್ಸುತ್ತೆ. ಏಯ್ ಇದು ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತ ಲಿಯೋ ಟಾಲ್ಸ್ಟಾ ಹೇಳಿಲ್ವಾ? ಆ ಲೆವೆಲ್ಗೆ ಹೋಗ್ತಾ ಇದೆ ಅದು ಮ್ಯಾಟರ್. ಸ್ಪಾರ್ಕ್ ಚಿಕ್ಕ ಚಿಂಗಾರಿ ನೆಗ್ಲೆಕ್ಟ್ ಮಾಡಿದ್ರೆ ಮನೇನೆ ಸುಡುತ್ತಂತೆ. ನೀವು ಚಿಕ್ಕ ಚಿಂಗಾರಿ ಚಿಂಗಾರಿಯನ್ನ ನೆಗ್ಲೆಕ್ಟ್ ಮಾಡಿದಿರಿ. ಏ ದಿನಕ್ಕೆ 20 ಜನ ನಿನ್ನ ಅಭಿಮಾನಿಗಳು ಬಂದು ಸಾರಿ ಹೇಳ್ಕೊಂಡು ತಪ್ಪಾಯ್ತು ಸಾರ್ ಅಂತ. ಆ ಮಕ್ಕಳು ಅವ್ರನ್ನ ಬಿಟ್ಬಿಟ್ಟೆ. ಯಾಕೆ ಹೇಳು, ಓದ್ಬೇಕು ಸಾರ್, ನಮ್ಗೆ ಗೊತ್ತಿರ್ಲಿಲ್ಲ ಸಾರ್ ಇವ್ ನಿಂತವನು ಅಂತ ಹೇಳ್ಕೊತಾ ಇದಾರ. ದಾಖಲೆಗಳಿದೆ ನನ್ನ ಹತ್ರ, ಬ್ಲಾಕ್ ಮಾಡ್ತಾ ಇದ್ದೀನಿ, ಮೆಸೇಜಸ್ ಓದಕ್ಕಾಗದೆ. ಇನ್ನೆಷ್ಟು ನೆಗ್ಲೆಕ್ಟ್ ಮಾಡ್ತೀರ ಮಾಡ್ರ? ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್. ಚಿಂಗಾರಿಯನ್ನ ಉದಾಸೀನ ಮಾಡಿದ್ರೆ ಮನೆಯನ್ನೇ ಸುಡುತ್ತೆ. ಆವತ್ತೆ ನೀನು ನನಗ್ಯಾಕೆ ತಪ್ಪಾಯ್ತು ಅಂತ
ಆ ತಮಿಳು ಆಕ್ಟರ್ ತರ ಆ ಕೆಲವು ಹೀರೋಗಳ ತರ ಕೆಲವು ವಿದೇಶಿಯರ ತರ ನನ್ನ ತಪ್ಪಾಯ್ತು ನಾನು ಇವತ್ತೇ ವಾಪಸ್ ತಗೋತೀನಿ ಅವತ್ತು ಸಿಎಂ ಹತ್ರ ಇವನ್ ಪರ್ಮಿಷನ್ ಕೊಡ್ಬೇಕಂತೆ ಅಪ್ಪ ಇವನ್ ಅಪಾಯಿಂಟ್ಮೆಂಟ್ ಕೊಡ್ಬೇಕಂತೆ ಮತ್ತೆ ಪಿಕ್ಚರ್ಗೋಸ್ಕರ ಯಾರು ಕೊಟ್ರ ಯಾರಪ್ಪ ಕೊಡಿಸಿದ್ರು ಯಾರು ಕೊಡಿಸಿದ್ರು ಏನು ಕೋಟಿಗಬ್ಬ ಆ ಹಾಡುಗಳಲ್ಲಿ ಏನು ದೇವರುಗಳನ್ನೇ ಆಡ್ಕೊಂಡಿದ್ದೀರಿ ನೀವು ಕೋಟಿಗೊಬ್ಬ ಅಲ್ಲ ಅದು ಲೂಟಿಗೊಬ್ಬ ಏನಿದು ಏನಾದರೂ ಒಳ್ಳೆ ವಿಚಾರ ಹೇಳೋಣ ಅಂತ ಬಂದ್ರೆ ಒಳ್ಳೆ ನಾಗರ ಹಾವುಗಳ ಹೆಡೆ ಎತ್ತದಂಗೆ ಎತ್ತುತ್ತಾ ಇದೆ ಯಾಕೆ ಬರಬೇಕಾಯ್ತು ದೇವರ ಸಹವಾಸಕ್ಕೆ ಬರ್ತೀರಾ ನೀವು ಏ ಪುರಾತನ ವೇದಗಳಿಗೆ ಅಕ್ಷರಗಳಿಲ್ಲದೆ ಇದ್ದಾಗ ರೇಖಾಗಣಿತದಲ್ಲಿ ವೇದ ಸಾರವನ್ನು ಹೇಳಿದ ಶ್ರೀ ಚಕ್ರಾಕಣ ಅದು ಹನ್ನೊಂದು ಉಪನಿಷತ್ತುಗಳು ನೂರೆಂಟು ಉಪ ಉಪನಿಷತ್ತುಗಳನ್ನ ಗೆರೆಗೆರೆಯಲ್ಲೂ ಸಾರಿ ಹೇಳಿದ ಶ್ರೀ ಚಕ್ರಾಕಣ ಅದು ಹದಿನೆಂಟು ಪುರಾಣಗಳು ಹದಿನೆಂಟು ಉಪ ಪುರಾಣಗಳನ್ನ ಸಾರಿ ಸಾರಿ ಹೇಳಿದ ನಾಗದಳ ಷೋಡಶಕ್ದಲ ಕಣೋದು ಗಾಯತ್ರಿ ಮಂತ್ರವನ್ನ ಸುಲಭವಾಗಿ ಹೇಳಿದ ವೃತ್ತ ತ್ರಯಂಚ ಕಣೋದು ಸದನ ತ್ರಯಂಚ ಸರ್ವ ದೇವತೆಗಳು ಹುಟ್ಟಿ ಬಂದಂತಹ ದೇವ ಗರ್ಭ ಕಣೋದು ಅದನ್ನ ಆಡ್ಕೋತೀರಾ ಅವನ್ ನೋಡವನು ಶ್ರೀನಾಥ ಗೌಡ ದುರ್ನಾಥ ಗೌಡ ಎಲ್ಲಿ ಆ ಶ್ರೀಯಂತ್ರ ಆಡ್ಕೊಂಡು ಏನ್ ಅನುಭವಿಸ್ತಾ ಇದ್ದಾನೆ ಏನೋ ಗೊತ್ತಿಲ್ಲ ಯಾಕೆ ಬೇಕಾಗಿತ್ತು ನಿಮ್ಗೆ ನನ್ನ ಹತ್ರ ಇಟ್ಕೊಳ್ರ ದೇವ್ರ ಹತ್ರ ಯಾಕ್ರ ನಾಚಿಕೆ ಆಗಲ್ಲ ನಿಮ್ಗೆ ನನಗೆ ಆಶ್ಚರ್ಯ ಆಗುತ್ತೆ ಇವ್ರು ಏನಪ್ಪ ಯಾವ ಲೆವೆಲ್ ಹೋಗ್ತಾ ಇದಾರೆ ಇವರು ತಾಯಿ ನಿಮಗೂ ತಾಯಿ ನಮಗೂ ತಾಯಿ ಮಗಳು ನಿನಗೂ ಮಗಳು ನನಗೂ ಮಗಳು ಎಷ್ಟು ದುಃಖ ಆಗಿರ್ಬೇಡ ಅಹೋರಾತ್ರನಿಗೆ ದೇವರಿಗೆ ನಿಂದನೆ ನಿನ್ನಿಂದ ಬರ್ತಾ ಇದೆ ಅಹೋರಾತ್ರ ನಿನ್ನ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ರೆ ನಿನ್ನಿಂದ ದೇವ್ರ ಅನ್ನಿಸ್ಕೋಬೇಕಾಗಿ ಬಂತಲ್ಲ ಅಮ್ಮ ಕಾಲಿಗೆ ಬಿದ್ದು ಹೊರಳಾಡಿ ಅಳೋ ಫೀಲ್ ಆಯ್ತು ಯಾಕಮ್ಮ ನನ್ನಿಂದ ನಿನಗೆ ನಿಂದೆ ಬರ್ತಾ ಇದೆಯಲ್ಲಮ್ಮ ಚಿಂತೆ ಮಾಡಬೇಡ ಕಂದ ಅನ್ನೋ ಆಕಾಶ ಧ್ವನಿ ಕೇಳದಂಗ ಆಗ್ತಿತ್ತು ನನಗೆ ಏ ಯಾರು ಗುರು ಕುಂಬಾರ ದರಾ ಬೇಂದ್ರೆ ಅವರು ಮುಂಬೈಯಲ್ಲಿದ್ರು ಕರ್ನಾಟಕದ ಬಹುಪಾಲು ಜನ ಮುಂಬೈಯಲ್ಲಿದ್ರು ಯಾರು ಎಲ್ಲಿರಬೇಕು ಅನ್ನೋದು ಭಗವಂತ ಡಿಸೈಡ್ ಮಾಡ್ತಾನೆ ಇಲ್ಲೊಬ್ಬ ಷಂಡ ಬಂದ ನೋಡಿ ಭರತ್ ಗೌಡ ಯೋಗಿ ಅವನು ಮಹಾಷಂಡ ಅವನು ಪ್ರಚಂಡ ಷಂಡ ಇವನು ನೋಡಿ ಷಂಡ ಅವನು ಎಂಥ ಷಂಡ ಅಂದ್ರೆ ಇವರಿಗೆ ಕರ್ನಾಟಕ ಎಲ್ಲ ಮಾರಾಟ ಮಾಡಿ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಎಲ್ಲ ಕರ್ನಾಟಕದ ಟ್ಯಾಕ್ಸ್ ಎಲ್ಲ ಕಳೆದೋದ್ರು ಈ ಭರತ್ ಗೌಡ ಯೋಗಿ ಅನ್ನೋ ಷಂಡನಿಗೆ ಬುದ್ಧಿ ಬರಲ್ಲ ಏನ್ ಮಾಡೋದು ಕಸ ತರ ತೆಗಿಬೇಕು ಇವ್ರನ್ನ ಬ್ಲ್ಯಾಕ್ ಅಂಡ್ ಬ್ಯಾನ್ ಮಾಡಿದೆ ಕಿಚ್ಚ ಕುಮಾರ ಶ್ರೀ ನಮ್ಮ ಕರ್ನಾಟಕ ದೊಡ್ಡ ಪ್ರಚಾರ ಪ್ರಿಯನಂತೆ ಕಿಚ್ಚ ಇವನೊಬ್ಬ ಷಂಡ ಇವನು ಇವೊಂದು ದಾಖಲೆಗಳಿದೆ ನಮ್ಮ ಹತ್ರ ಬ್ಲ್ಯಾಕ್ ದೇವರು ಕರ್ಸ್ಕೋತಾರೆ ಎಲ್ಲಿ ಹೋಗ್ಬೇಕು ಅನ್ನೋದು ಕೋಲಾರಕ್ಕೆ ಬನ್ನಿ ಅಲ್ಲಿಗೆ ಬನ್ನಿ ಏ ಬುದ್ಧಿ ಮಾತು ಕೇಳಲ್ಲ ದೈವ ಶಾಸ್ತಿ ಮಾಡ್ತಾ ಇದೆ ನೋಡು ಏ ಆರು ಕೊಟ್ರೆ ಅತ್ತೆ ಕಡೆ ಮೂರು ಕೊಟ್ರೆ ಸೊಸೆ ಕಡೆ ಅನ್ನೋ ತರ ಸಿಸ್ಟಮ್ ಆದಾಗ ಅಹೋರಾತ್ರ ಏನ್ ಮಾಡ್ಬೇಕು ಹೇಳಿ ಅವನ ಹೆಸರು ತೆಗೆದ್ರೆ ಎಫ್ಐಆರ್ ಹಾಕ್ತೀವಿ ಅಂದ್ರು ಎಫ್ಐಆರ್ ಹಾಕಲ್ಲ ಅಂದ್ರು ಕಿಚ್ಚ ಸುದೀಪ್ನ ಹೆಸರು ತೆಗಿಬೇಕಾಗತ್ತೆ ಅಂತ ಹೇಳಿದ್ರು ಏನ್ ರೀಸನ್ ಹೇಳಿಲ್ಲ ಅವನೇ ಕಳಿಸಿರೋದು ಡೈರೆಕ್ಟ್ ಆಯ್ತು ಏನೋ ಮಾಡಿ ಅಂತ ಹೇಳ್ದ ಯಾರ ಹತ್ರ ಹೋಗ್ಬೇಕು ಬೇಲಿಯೇ ಎದ್ದು ಹೊಲಾಮೆ ಇದ್ರೆ ಯಾರ ಹತ್ರ ಹೋಗ್ಬೇಕು ಅಹೋರಾತ್ರ ಅದಕ್ಕೆ ನಿಮ್ಮ ಪಾದಾರವಿಂದಗಳ ಹತ್ರ ಬಂದ ಅಹೋರಾತ್ರ ಜನರೇ ಜನಾರ್ದನ ತಿಳಿದು ನೀವೆಲ್ಲ ಇದಿರಲ್ಲ ನಿಮ್ಮ ಪಾದಾರವಿಂದಗಳಲ್ಲಿ ಕುಳಿತುಕೊಂಡ ಅದರ ಫಲ ಇವತ್ತು ನೋಡಿ ಟೋಟಲ್ ಕರ್ನಾಟಕ ಹಳ್ಳಿ ಹಳ್ಳಿಯಿಂದ ಹೆಣ್ಣು ಮಕ್ಕಳು
ಚಿಕ್ಕ ಮಕ್ಕಳ ಆದಿಯಾಗಿ ಹೈಸ್ಕೂಲ್ ಮಕ್ಕಳು ಕೂಡ ಮೆಸೇಜ್ ಆಗ್ತಾ ಇದ್ದಾರೆ. ಏಯ್ ಕೆಟ್ಟ ಪದ ಬಳಸಬೇಡ ಚಿಂಗಾರಿ ರಾಘವ, ಕೆಟ್ಟ ಪದ ಬಳಸಿದ್ರೆ ಕಿತ್ತಾಕ್ಬಿಡ್ತೀನಿ. ಒಬ್ಬಂಟಿ ಹೋರಾಟನೇನೋ ನಂದು ಪ್ರಕಾಶ್ ಕನ್ನಡಿಗ, ಒಬ್ಬಂಟಿನೇ ಬೆಟರ್. ಫುಟ್ಬಾಲ್ ಆಡ್ಬಿಡ್ತಾರೆ ಬೇಡವೋ? ಕರ್ನಾಟಕದ ನಗರ ಒಳ್ಳೆ ಅರಣ್ಯದ ಹುಲಿ ನೋಡ, ಒಬ್ಬಂಟಿ ಹೋರಾಡುತ್ತೆ. ಯಾವಾಗ ಅದು ನೋಡಿ, ಒಬ್ಬ ಹುಲಿ ಎರಡೆರಡು ಓಡಾಡಿ ನೋಡಿದ್ರೆ ನಾನಿವ ಓನ್ಲಿ ಸಂಗಾತಿ ಜೊತೆ ಇರೋವಾಗ ಮಾತ್ರ, ಮತ್ತೆ ಹೆಣ್ಣು ಹುಲಿ ಮಕ್ಕಳ ಜೊತೆ ಇರೋವಾಗ ಮಾತ್ರ. ಹುಲಿ ಇವನ್ಯಾರೋ ಸೋಮಾಚ, ಇವನೇ ಷಂಡ ಸೋಮಾಚಾರಿ ನೋಡಿ, ಎಲ್ ಎಸ್ ಇವನೇ ಷಂಡ ಸೋಮಾಚಾರಿ. ರೇ ಏಯ್, ಈ ಷಂಡ ಸೋಮಾಚಾರಿನೇ ವಿಕೃತವಾದ ಹೆಣ್ಣ ನಿಂದನೆ ಮಾಡಿದಾನೆ ಇಲ್ಲಿದ್ದಾನೆ ನೋಡಿ ಅವನು. ಇವನನ್ನೇ ಅವನಿಗೆ ಹೇಳಿದ್ದು ಫೇಕ್ ಮಂಜನಿಗೆ ಮತ್ತೆ ಆ ಕಿಚ್ಚ ಸುದೀಪನಿಗೆ, ಇವನ್ನ ಬಿಟ್ಟಿದಿರಲ್ಲ ಇವನೇ ನಿಮಗೆ ಮಾರಕವಾಗ್ತಾನೆ, ಯಾಕಂದ್ರೆ ಇವನ್ ಮಾನ ಹರಾಜು ಆಗ್ತಾನೆ, ಕಟ್ಕಟೆಯಲ್ಲಿ ನಿಲ್ಲಿಸ್ತಾನೆ ನಿಮ್ಮನ್ನ. ಯಾರು ಜಡ್ಜ್ ಕೂಡ ಸಹಿಸಕ್ಕಾಗಲ್ಲ ಆ ರೀತಿ ಹೆಣ್ಣನಿಂದನೆ ಮಾಡಿದಾನೆ. ಅಯ್ಯಯ್ಯಯ್ಯೋ, ಷಂಡ ಸೋಮಾಚಾರಿ ಬಂದಿದ್ದ ನೋಡಿ, ಮೆಸೇಜ್ ಹಾಕಿದ್ದ ಅವನು. ಹಾ ಇಲ್ಲಿ ಇವನ್ನ ಬ್ಲಾಕ್ ಮಾಡೋಣ, ಬ್ಲಾಕ್. ಅವನ ಹೆಸರೇ ಷಂಡ ಸೋಮಾಚಾರಿ ಅಂತ. ಬೇಸರ ಮಾಡ್ಕೋಬೇಡಿ, ಅವ್ರ ಹತ್ರ ಏನಿದು ಭಾಷೆ ಅಂತ, ಯುದ್ಧ ಭಾಷೆ ಇದು. ಸಂತ ಭಾಷೆಯಲ್ಲಿ ಸಂತನಿಗೆ ಯುದ್ಧ ಭಾಷೆ ಗೊತ್ತಿರಬೇಕಂತೆ, ಇಲ್ಲಾಂದ್ರೆ ತುಳಿದಾಕ್ಬಿಡ್ತಾರೋ. ಏನ್ ಅದೇ ಇನ್ನ ಅವ್ರಿಗೆ ಗತಿ ಇರೋದು ಜ್ಯೋತಿಷರ ಹತ್ರ ಹಣ ಇಸ್ಕೊಂಡು ನಡೆಯೋದೇ ಇಲ್ವಲ್ಲ ಚಾನಲ್ ಇನ್ ಸ್ವಲ್ಪ ದಿವಸಕ್ಕೆ, ಯಾಕಂದ್ರೆ ಇಂಪಾರ್ಟೆಂಟ್ ಹಾಕದೇ ಇದ್ದ ಮೇಲೆ ಏನಕ್ಕೆ ನಡೆಸ್ಬೇಕಂತ ಚಾನಲ್ಸ್. ಅವರೇ ಎದುರದಾಗ ಇನ್ನು ಬೇಲಿನೇ ಎದುರದಾಗ ಇನ್ನು ಹೊಲನೆಲ್ಲಿ ಕಾಪಾಡತ್ತೆ ಹೇಳಿ? ಓ ಏನು ವೀರಾವೇಶಗಳು, ಸಿ ಎಂಗಳನ್ನ ಬೈಯೋದು, ಆ ಮಿನಿಸ್ಟರ್ನ ಬೈಯೋದು, ಎಲ್ಲ ನಾಟಕ. ನಿಜ ಇಲ್ಲ, ನ್ಯೂಮರಾಲಜಿ ಗೊತ್ತಿರೋಲ್ದೆ ಇರೋರ್ನೆಲ್ಲ ನ್ಯೂಮರಾಲಜಿಸ್ಟ್ ಆಗಿ ಕೂಡಿಸೋದು, ಅಸ್ಟ್ರಾಲಜಿ ಗೊತ್ತಿಲ್ಲದೆ ಇರೋರ್ನ ಅಸ್ಟ್ರಾಲಜರ್ ಆಗಿ ಕೂಡಿಸೋದು, ಬಟ್ಟೆ ಒಂದು ಹಾಕ್ಬಿಡೋದು. ನಿಜವಾದ ಅಸ್ಟ್ರಾಲಜರು ಶೋಕಿಗಳು ಮಾಡಲ್ಲ, ಗೊತ್ತಾ ನಿಮಗೆ ನಿಜವಾದ. ಏನಕ್ಕ ಆಗೆಲ್ಲ ನಿಮಗೆ ಅಹೋರಾತ್ರ ಏ ಇಷ್ಟೊತ್ತು ಹರಿಕತೆನ ಹೇಳಿದ್ದು? ಕರುಣ ದಿನ ಅವನ ಹರಿಕತೆ ನೋಡ್ತೇನೆ ಹೇಳಿದ್ದು. ಯಾಕಾಗಲ್ಲ ಅಂದ್ರೆ ಹೆಣ್ಮಕ್ಳು ತಂಟೆಗೆ ಬಂದಿದ್ದಕ್ಕೆ. ಇಂಥವ್ರಿಗೆ ಏನ್ ಮಾಡ್ಬೇಕು ಹೇಳೋ? ನೋಡಿ ಅವತಾರಗಳು, ಕೋಟಿಗೊಬ್ಬ ಮೂರು ಟೀಸರ್ ಬ್ಯಾನ್ಡ್, ಟೀಸರ್ ರಿಮೂವ್ಡ್ ಅಂತ ಒತ್ತಿ, ಕೋಟಿಗೊಬ್ಬ ಮೂರು ಫ್ರಾಡ್ ಚೀಟೆಡ್ ಏನಾದರೂ ಹಾಕಿ, ಹಾಲೆಂಡ್ ಏನಾದರೂ ಹಾಕಿ ಬರುತ್ತೆ, ಫುಲ್ ನ್ಯೂಸ್ ಬರುತ್ತೆ. ಅಕ್ಕೆ ಚಿಕ್ಕಮಂಗ್ಳೂರ್ದು ವಾರಸುದಾರ ಹಾಕಿ ಅದು ಬರುತ್ತೆ, ಗೊತ್ತಾಗತ್ತೆ. ಏನ್ ಗುರುಗಂಜಿ ಆಟಗಳಾಡ್ತೀರಾ? ಏ ಅವ್ರ ಹತ್ರ ಏನು ಜೀವನದಲ್ಲಿ ಏನು ಮಾಡದೆ ಇರೋದು ಇವತ್ತು ಅದೃಷ್ಟ ಅನ್ನಿಸ್ತಾ ಇದೆ. ನಿಮ್ಮಂತ ಅವ್ರಿಗೆ ಸಿಗ್ಲಿಲ್ಲ, ಒಂದ್ ತಪ್ಪು ಸಿಕ್ಕಿದ್ರೆ ಇವರು ಬಟ್ಟೆ ಹೋಗದಂಗೆ ಹೋಗಿತಿದ್ರು, ತಪ್ಪು ಸಿಗದೇ ಇದ್ದಕ್ಕೆ ಶ್ರೀಯಂತ್ರ ಅನ್ಬಿಟ್ಟಿದ್ರು. ಒಬ್ಬೊಬ್ಬನು ಸೈಲೆಂಟ್ ಆಗಿದ್ದಾನೆ ಇವಾಗ, ಷಂಡ ಸೋಮಾಚಾರಿ ಇವಾಗ ಬರ್ತಿದ್ದಾನೆ. ಇನ್ನು ಸ್ವಲ್ಪ ಇದೆ ಇವ್ರದ್ದು ಅವತಾರಗಳು ಎಲ್ಲ ಬಂದಾಗತ್ತೆ, ಆದ್ರೆ ಒಳಗಡೆ ಇದ್ರು ಹುತ್ತದೊಳಗಡೆ ಇದ್ರು ತೆಗಿಯತ್ತೆ ನೋಡಿ ದೇವರು. ಇನ್ನೇನ್ ಮಾಡೋದು, ದೇಶ ದೇಹ ದೇಶ ದೇವ, ದೇಶ ಸ್ಪಂದನೆ ಮಾಡದೇ ಇದ್ರೆ ದೇಶಭಕ್ತಿಗೆ ದೇವರು ಸ್ಪಂದನೆ ಮಾಡ್ತಾರೆ, ಅದೇ ಆಗ್ತಾ ಇದೆ ಅನ್ಸುತ್ತೆ. ಯಾಕಂದ್ರೆ ದಿನಕ್ಕೊಂದು ಇವ್ರದ್ದು ಏನ್ ಇವ್ರದಪ್ಪ. ಇರ್ಲಿ ಬಿಡಿ ಗೆಳೆಯರೆ, ಏನಾದರೂ ವಿಚಾರಗಳು ಮಾತಾಡಬೇಕು, ಕಾನ್ಸಂಟ್ರೇಷನ್ ಆ ಕಡೆ ಹೋಗ್ಬೇಕು ನಮಗೆ.
ಏಯ್ ಕೆಟ್ಟ ಭಾಷೆ ಬಳಸಬಾರದು ಕಾನೂನು ಕೈಗೆತ್ತಿಕೊಳ್ಳೋ ಮಾತುಗಳು ಆಡಬಾರದು ಮಾಡಿ ದುಡ್ಡು ಮಹಾರಾಯ ಅನ್ನೋದು ಕಲ್ತ್ಕೊಳ್ಳಿ ಯಾರನ್ನು ಬಿಡಲ್ಲ ಜಗತ್ತು ಅನ್ನೋದು ತಿಳ್ಕೊಳ್ಳಿ ರಿಗ್ರೆಟ್ ಇಲ್ಲ ಅಂತ ರಿಗ್ರೆಟ್ ಏ ಬುದ್ಧಿವಂತ ಆಗ್ಬಿಟ್ನಲ್ಲೋ ಕಾಮತ್ ವಿಶ್ವನಾಥ ಆನಂದನ ಮೋಸ ಮಾಡಿದ್ರು ತಪ್ಪಾಯ್ತು ಅಂತ ಹೇಳಿ ಬುದ್ಧಿವಂತ ಆಗ್ಬಿಟ್ಟ ರಿಗ್ರೆಟ್ ಇಲ್ಲದೆ ನೀನು ದಿನನಿತ್ಯ ಸಿಕ್ಕಾಕ್ಕೋತಾ ಇದೀಯ ಕೆಸರು ಗುಂಡಿಗೆ ಏನು ಹಣ ಇದ್ರೆ ಏನಾದರೂ ಮಾಡಬಹುದು ಅನ್ಕೊಂಡವರು ಇವರೆಲ್ಲ ಯಾಕಂದ್ರೆ ಮಹಾತ್ಮ ಗಾಂಧಿ ಬಗ್ಗೆ ಓದಿಲ್ಲ ಮೈ ಮೇಲೆ ಬಟ್ಟೆ ಇಲ್ಲದಿದ್ರು ಎಂತ ಸಾಧನೆ ಹಣದ ಮೇಲೆ ಕೂತಿದ್ದಾರೆ ಸವಾರಿ ಮಾಡ್ಕೊಂಡು ಹಣದ ನೋಟ್ ನೋಟಿನ ಮೇಲೆ ಕೂತಿದ್ದಾರೆ ಅದಕ್ಕಿಂತ ಉದಾಹರಣೆ ಬೇಕೇನೋ ನಿಮಗೆಲ್ಲ ಹಣದಿಂದನೇ ಎಲ್ಲ ಆಗಲ್ಲ ತಿಳ್ಕೊಳ್ಳಿ ಜನಗಣ ಮನ ಆದಿ ನಾಯಕ ಜಯ ಹೇ ಭಾರತ ಭಾಗ್ಯ ವಿದಾತ ರವೀಂದ್ರನಾಥ್ ಟ್ಯಾಗೂರ್ ಅವರು ಬರೆದ್ರು ಅದರಲ್ಲೆಲ್ಲಾದ್ರೂ ಜನಗಣ ಹಣ ಅಂತ ಬಂದಿದ್ಯಾ ಇಲ್ಲ ನೋಡು ಹಣದಿಂದ ಆಗಲ್ಲ ಅಂತ ಗೊತ್ತು ಜನಗಣ ಮನದಿಂದ ಆಗುತ್ತೆ ಅದಕ್ಕೆ ನಿಮ್ಮ ಪಾದದ ಹತ್ರ ಬಂದಿರೋದು ದೇವರು ಅವರ ಹತ್ರ ನಿಮ್ಮಗಳ ಹತ್ರ ಒಪ್ಪಿಸ್ತಾ ಇದ್ದೇನೆ ಪ್ರತಿಯೊಂದು ವಿಚಾರ ಜನಗಣ ಮನ ನಿಮ್ಮದು ನಿಮ್ಮ ಮನಸ್ಸಿದೆಯಲ್ಲ ಜನಗಣದು ಜನಗಣ ಹಣ ಅಂತ ಬರೆದಿಲ್ಲ ನೋಡು ಇವರು ಹಣದಿಂದ ಹೋಗ್ತಾ ಇದಾರೆ ಅದರ ಪರಿಣಾಮ ದಬ್ಬ 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 ಅಂತ ಬೀಳ್ತಾರೆ ನೋಡು ಸಂವಿಧಾನದ ಜೊತೆ ತರಲೆ ಮಾಡ್ತೀರಾ ಕೆಲವು ಆಫೀಸರ್ಸ್ ಗೊತ್ತು ಅವ್ರ ಜೊತೆ ಕೂತ್ಕೊಂಡು ಪರಿಚಯ ಅಂದ ತಕ್ಷಣ ನಾವೇನು ಕುರಿಗಳೇನೋ ನಾವು ನೀವು ಹ್ಯಾಂಡಲ್ ಮಾಡೋದಕ್ಕೆ ಹಿಂಗೆ ಟಕ ಟಕ ಅಂತ ಮಾಡಿದ್ರಲ್ಲ ಎರಡು ದಿವಸ ಪೊಲೀಸ್ ಸ್ಟೇಷನ್ ಅಲ್ಲಿ ಹೆಣ್ಣು ಮಕ್ಕಳನ್ನ ಫುಟ್ಬಾಲ್ ತರ ಹೋಗಿ ಹೋಗಿ ಅವನಿಗೆ ಬುದ್ಧಿ ಹೇಳಿ ಅವರಾತ್ರನಿಗೆ ಅಂತ ಸ್ವಂತ ಮಗಳಿಗೆ ಹೇಳ್ಕೊಡ್ತೀರಾ ನೀವು ಅವರಾತ್ರನಿಗೆ ಬುದ್ಧಿ ಹೇಳಿ ಅವನಿಗೆ ತಲೆ ಕೆಟ್ಟಿದೆ ಇದ್ರ ಬದಲು ಡ್ರಗ್ಸ್ ಬಗ್ಗೆ ಹೋರಾಟ ಕೇಳಿ ತಲೆ ಕೆಟ್ಟಿದ್ಯಾ ಯಾವುದೋ ಒಂದು ಹೋರಾಟ ಮಾಡಿದ್ರೆ ಇದ್ರ ಬಗ್ಗೆ ಆವಾಗ ಡ್ರಗ್ಸ್ ಹತ್ರ ಹೋರಾಡಿದ್ರೆ ಇದ್ರ ಬದಲು ಇನ್ನೊಂದು ಕುಡಿತದ ಬಗ್ಗೆ ಹೋರಾಡಿ ಅಂತ ಹೇಳ್ತೀರಾ ಕಡೆಗೆ ನಡೀತಾ ಕಡೆ ಕೊಟ್ರಾ ಇಲ್ವ ಎಫ್ಐಆರ್ ಜನಗಣ ಮನ ಅದು ಅರ್ಥ ಮಾಡ್ಕೊಳ್ಳಿ ನಮ್ಮ ರಾಷ್ಟ್ರ ಗೀತೆ ಇದೆಯಲ್ಲ ಬರೀ ಹಾಡೋಕ್ಕಷ್ಟೇ ಅಲ್ಲ ಅದರ ಪದ ಪದದಲ್ಲೂ ಅರ್ಥ ಇದೆ ಪಂಜಾಬ ನಮ್ಮದು ಸಿಂಧ್ ನಮ್ಮದು ಗುಜರಾತ ನಮ್ಮದು ಮರಾಠ ನಮ್ಮದು ದ್ರಾವಿಡ ನಮ್ಮದು ಉತ್ಕಲ ನಮ್ಮದು ವಂಗ ಬೆಂಗಾಲ್ ನಮ್ಮದು ವಿಂಧ್ಯ ನಮ್ಮದು ಹಿಮಾಚಲ ನಮ್ಮದು ಯಮುನಾ ನಮ್ಮದು ಗಂಗಾ ನಮ್ಮದು ಉಚ್ಚಲ ಜಲಜಿತ ರಂಗ ಎಲ್ಲ ನಮ್ಮದು ಬರೀ ನಮ್ಮದು ಮಾತ್ರ ನಮ್ಮದು ಅಂತ ಹೇಳಿ ಬೇರೆ ಭೇದ ಭಾವ ಮಾಡಿ ಡಿವೈಡ್ ಅಂಡ್ ರೂಲ್ ಮಾಡ್ತಾ ಇದಾರೆ ಅದಿಲ್ಲ ತವ ಶುಭ ನಾಮೆ ಆ ಅರ್ಥ ತಿಳ್ಕೊಳ್ರ ಮೈ ರೋಮಾಂಚನ ಆಗಿ ಹಂಗೆ ಟಕ್ ಅಂತ ಎದ್ದು ನಿಂತ್ಕೊಂಡ್ಬಿಡ್ತೀರಿ ನೀವು ಎದ್ದು ನಿಲ್ಲಿಸುವುದು ರಾಷ್ಟ್ರಗೀತೆ ಎದ್ದು ನಿಲ್ಲುವ ಅಂತ ಯಾಕಾದ್ರೂ ನಿಂತ್ಕೋತೀನೋ ಅನ್ನೋ ನಿಲ್ಲಿಸೋದಲ್ಲ ಆ ರಾಷ್ಟ್ರಗೀತೆಯ ಪದ ಪದನೂ ನಮ್ಮನ್ನ ಹಂಗೆ ಟಕ್ ಅಂತ ನಿಲ್ಲಿಸ್ಬಿಡುತ್ತೆ ಗೌರವನೇ ನಿಲ್ಲಿಸ್ಬಿಡುತ್ತೆ ಈಗ ಕೃಷ್ಣ ಹೇಳ್ತಾನೆ ದುರ್ಯೋಧನ ಈಗಲೂ ಕಾಲ ಮಿಂಚಿಲ್ಲ ದುರ್ಯೋಧನ ಯು ಕ್ಯಾನ್ ಅವಾಯ್ಡ್ ವಾರ್ ಮೂರನೇ ಸ್ವಾತಂತ್ರ್ಯ ಸಂಗ್ರಾಮ ಬರ್ತಾ ಇದೆಯೋ ನಿಂದೊಬ್ಬಂದೇ ಅಲ್ವೋ ಜನ ಎಚ್ಚೆತ್ತುಕೊಳ್ತಾ ಇದ್ದಾರೆ ಸಾಕಾಗಿದೆ ಕಣ್ರು ನೀವು ಕೂಡಿಟ್ಟದ್ದು ಇವತ್ತು ಜನ ತಿಂತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ನಿಮ್ದೆಲ್ಲ ಖಾಲಿ ಆಗ್ಬಿಡುತ್ತೆ ಹಾಲಿನದು ಹಾಲಿಗೆ ನೀರಿನದು ನೀರಿಗೆ ಅನ್ನೋದನ್ನು ತಿಳಿರಿ ಏನು ನಿಮಗೆ ಉಳಿಯೋದು ನಿಮ್ಮ ಹಾಲಿನದು ಮಾತ್ರ ನೀರು ಪಾಲಾಗ್ಬಿಡುತ್ತೆಲ್ಲ ನಮ್ಮ ತಿಯೋ ಬಾಲ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಾಡಿಸುತ್ತೆ ಎದ್ದು ನಿಲ್ಲು ವೀರ ನೋಡಿ ಟಿಂಗ್ 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 ಅಂತ ಅಲ್ಲಾಡಿಸುತ್ತೆ ಕರೆಕ್ಟಾಗಿ ಹೇಳ್ತಾ ಇದೆಯಾ ಅವ್ರ ಹತ್ರ ನೋಡಿ ಕರೆಕ್ಟಾಗಿ ಹೇಳ್ತಾ ಇದೆಯಾ ಅವ್ರ ಹತ್ರ ಅಂತ ಹೇಳಿ
ತುಂಗೋರು ನೀನು ಗ್ರೇಟ್ ಬಿಡ ಗ್ರೇಟ್ ತಿಯ ನೀನು ಪವರ್ಫುಲ್ ನೀನು ಏ ವೀರ ಬಿಡ ನೀನು ಹಣ ಮುಟ್ಟದ ಬದುಕು ನಿಂದು ಪವಿತ್ರವಾದ ಬದುಕು ಧನ್ಯವಾದ ಹೇಳಣ ಧನ್ಯವಾದ ಅಹೋರಾತ್ರ